ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಾನ್ವಿ. ಇವತ್ತು ನಾನು ಈ ಡಾಲ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದರ ಜೊತೆ ನಾವು ಆಟಾಡ್ಲೂಬೋದು, ಆಮೇಲೆ ಇದು ಪೇಪರಿಂದ ಆಗಿರೋದು, ಇದು ನಿಲ್ಲಬೋದು, ಆಮೇಲೆ ಇದು ನಡೆಯಬೋದು. ಇಲ್ಲಿ ನಾವು ಅದನ್ನು ಬ್ಲೋ ಮಾಡಬೇಕು. ಇದಕ್ಕೆ ಏನೇನು ಬೇಕಂತ ನಾನು ಹೇಳ್ತೀನಿ. ನಿಮಗೆ ಯಾವ ಫೇವ್ರೆಟ್ ಡಾಲ್ ಬರೆಯಕ್ಕೆ ಆಗುತ್ತೆ, ಆಮೇಲೆ ಇಷ್ಟ ಅಲ್ಲ ಅದನ್ನು ಬರೀಬೇಕು, ಆಮೇಲೆ ಕಲರ್ ಮಾಡಬೇಕು. ಆಮೇಲೆ ನಿಮಗೆ ಯಾವ ಕಲರ್ ಇಷ್ಟ ಅದನ್ನು ಆ ಕಲರ್ದು ಪೇಪರ್ ತಗೊಳ್ಬೇಕು, ಇಲ್ಲಾಂದರೆ ಕ್ರಾಫ್ಟ್ ಪೇಪರ್, ಆಮೇಲೆ ಸೀಸರ್, ಆಮೇಲೆ ಕ್ಲೂ. ಈ ಡಾಲ್ನ ಹೇಗೆ ಬರೆಯೋದಂತ ನಾನು ನನ್ನ ಚಾನಲ್ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲಲ್ಲಿ ನೋಡಿ. ವೆರಿ ಫಸ್ಟು ನಾವು ಈ ಡಾಲ್ನ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ನಾನು ಈ ಡಾಲ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್, ಈಗ ನೋಡಿ ನಾನು ಇದನ್ನು ಕರೆಕ್ಟು ಈ ಎಡ್ಜಿಗೆ ಇಟ್ಕೊಂಡಿದ್ದೀನಿ. ಈಗ ನಾವು ಸ್ಕೇಲ್ ತಗೊಂಡು ಈ ಎಡ್ಜಸ್ಸಲ್ಲಿ ಬರೆಯಬೇಕು. ಹಾಂ, ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ನಾವು ಪೆನ್ಸಿಲಲ್ಲಿ ಟ್ರೇಸ್ ಮಾಡಬೇಕು. ಈಗ ಈ ಪೇಪರ್ನ ಈ ಥರ ಮಡಿಸ್ಕೊಳ್ಬೇಕು. ಈಗ ಕಟ್ ಮಾಡೋಣ. ಈಗ ನೋಡಿ ನಾನು ಎರಡು ಪೀಸ್ ತಗೊಂಡಿದ್ದೀನಿ. ಈಗ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಇಲ್ಲಿಗೆ ಗ್ಲೂ ಹಾಕಿಬಿಟ್ಟು ಇಲ್ಲಿ ಮಧ್ಯಕ್ಕೆ ಅಂಟಿಸ್ಬೇಕು. ಅಂಟಿಸ್ಬೇಕು. ಈಗ ಇದನ್ನು ಅನಿಸಿ ಆಯಿತು. ಈಗ ಇದನ್ನು ಅನಿಸೋಣ. ಈಗ ಇದನ್ನು ಫೋಲ್ಡ್ ಮಾಡಬೇಕು. ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ನಿಲ್ಲಿಸ್ಬೇಕು. ನಿಲ್ಲಿಸಿ ಆಯಿತು. ಹೇಗಿದೆ, ಚೆನ್ನಾಗಿದೆ ಅಲ್ಲ? ಆಮೇಲೆ ತುಂಬ ಈಸಿ ಇದೆ, ನೀವು ಸಹ ಮನೇಲಿ ಟ್ರೈ ಮಾಡ್ಬೋದು. ಬಾಯ್.